ಚಾಮರಾಜನಗರ ಬಳಿಕ ಬೆಂಗಳೂರಲ್ಲಿ ಆಕ್ಸಿಜನ್ ಸಮಸ್ಯೆ, ರಾಜ್ಯ ರಾಜಧಾನಿಯಲ್ಲೇ ಆಕ್ಸಿಜನ್ ಸಿಗದೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಯಲಹಂಕ ನ್ಯೂ ಟೌನ್ನ ಅರ್ಕ ಹಾಸ್ಪಿಟಲ್ ನಲ್ಲಿ ನಡೆದ ಘಟನೆ ಇದು. ಚಾಮರಾಜನಗರದ ದುರಂತ, ಅದರ ಬೆನ್ನಲ್ಲೇ ಬೆಂಗಳೂರಿನಲ್ಲೂ ಕೂಡ ಆಕ್ಸಿಜನ್ ಸಮಸ್ಯೆಗೆ ಇಬ್ಬರು ಪ್ರಾಣ ಬಿಟ್ಟಿದ್ದಾರೆ. ಚಾಮರಾಜನಗರದ ನಂತರ ಬೆಂಗಳೂರಿನಲ್ಲಿ ಆಕ್ಸಿಜನ್ ಸಮಸ್ಯೆ, ರಾಜ್ಯ ರಾಜಧಾನಿಯಲ್ಲೇ ಆಕ್ಸಿಜನ್ ಸಿಗದೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಯಲಹಂಕ ನ್ಯೂ ಟೌನ್ನ ಅರ್ಕ ಹಾಸ್ಪಿಟಲ್ ನಲ್ಲಿ ನಡೆದಂತಹ ಘಟನೆ ಇದು. ರಾತ್ರಿ 12:30 ಸುಮಾರಿಗೆ ಆಕ್ಸಿಜನ್ ಖಾಲಿಯಾಗಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಅರ್ಕ ಆಸ್ಪತ್ರೆಯಲ್ಲಿ ಸದ್ಯ 15ಕ್ಕೂ ಹೆಚ್ಚು ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ದೊಡ್ಡ ಅನಾಹುತವನ್ನ ತಪ್ಪಿಸಿದ ಸೋನು ಸೂದ್ ಟ್ರಸ್ಟ್, ಅರ್ಕ ಆಸ್ಪತ್ರೆಯಲ್ಲಿ ನಡೆದಂತಹ ದುರಂತ ಇದು. ಚಾಮರಾಜನಗರದಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ನ ಸಮಸ್ಯೆಗೆ 24 ಮಂದಿ ಪ್ರಾಣ ಬಿಟ್ಟಿದ್ದು. ಈಗ ರಾಜ್ಯ ರಾಜಧಾನಿಯಲ್ಲೇ ಇಂತದೊಂದು ಘಟನೆ ನಡೆದಿದೆ. ಇಬ್ಬರು ಸಾವನ್ನಪ್ಪಿದ್ದಾರೆ. ಯಲಹಂಕ ನ್ಯೂ ಟೌನ್ ಅರ್ಕ ಹಾಸ್ಪಿಟಲ್ನಲ್ಲಿ ರಾತ್ರಿ 12:30 ಸುಮಾರಿಗೆ ಆಕ್ಸಿಜನ್ ಖಾಲಿಯಾಗಿದೆ. ಇಬ್ಬರು ಸಾವನ್ನಪ್ಪಿದ್ದಾರೆ. ಅರ್ಕ ಆಸ್ಪತ್ರೆಯಲ್ಲಿ 15ಕ್ಕೂ ಹೆಚ್ಚು ಸೋಂಕಿತರು ಈಗ ಸದ್ಯ ಚಿಕಿತ್ಸೆ ಪಡೀತಾ ಇದ್ದಾರೆ. ಆದರೆ ಸೋನು ಸೂದ್ ಟ್ರಸ್ಟ್ ದೊಡ್ಡ ಅನಾಹುತವನ್ನ ತಪ್ಪಿಸಿದೆ. ಇನ್ಸ್ಪೆಕ್ಟರ್ ಸತ್ಯನಾರಾಯಣ್ ಟ್ರಸ್ಟ್ ಗೆ ಕರೆ ಮಾಡಿದ್ರು. 11 ಆಕ್ಸಿಜನ್ ಸಿಲಿಂಡರ್ ಪೂರೈಸಿದ್ದ ಸೋನು ಸೂದ್ ಟ್ರಸ್ಟ್ ಕೂಡಲೇ 10ಕ್ಕೂ ಹೆಚ್ಚು ಸೋಂಕಿತರಿಗೆ ಆಕ್ಸಿಜನ್ ನ ವ್ಯವಸ್ಥೆ ಮಾಡಲಾಯಿತು. ಆಸ್ಪತ್ರೆಯ ಮುಂದೆ ರೋಗಿಗಳ ಸಂಬಂಧಿಕರು ಗೋಳಾಡ್ತಾ ಇದ್ರು. ನಮ್ಮ ಅಕ್ಕಗೆ 38 ವರ್ಷ, ಇಬ್ರು ಹೆಣ್ಣುಮಕ್ಕಳಿದ್ರು, ಆದ್ರೆ ರಾತ್ರಿ 1:30ಕ್ಕೆ ಆಕ್ಸಿಜನ್ ತಂದಿದ್ದಾರೆ, ಅಷ್ಟೊತ್ತಿಗೆ ಪ್ರಾಣ ಹೋಗಿತ್ತು ಅಂತ ಸಂಬಂಧಿಕರು ಗೋಳಾಡ್ತಾ ಇದ್ದಾರೆ. ಆಕ್ಸಿಜನ್ ಸಮಸ್ಯೆಗೆ ಇಬ್ಬರು ಕೊರೋನಾ ರೋಗಿಗಳು ಮೃತಪಟ್ಟಿದ್ದಾರೆ. ಆಸ್ಪತ್ರೆ ಮುಂದೆ ರೋಗಿಗಳ ಸಂಬಂಧಿಕರು ಗೋಳಾಡ್ತಾ ಇದ್ದಾರೆ. ರಾತ್ರಿ 1:30ಕ್ಕೆ ಆಕ್ಸಿಜನ್ ತಂದಿದ್ದಾರೆ, 12:30 ಸುಮಾರಿಗೆ ಆಕ್ಸಿಜನ್ ಖಾಲಿಯಾಗಿದೆ ಆಸ್ಪತ್ರೆಯಲ್ಲಿ. ತಕ್ಷಣ ಇನ್ಸ್ಪೆಕ್ಟರ್ ಸತ್ಯನಾರಾಯಣ್ ಒಂದು ಟ್ರಸ್ಟ್ಗೆ ಕರೆ ಮಾಡ್ತಾರೆ. ಆ ಟ್ರಸ್ಟೇ ಸೋನು ಸೂದ್ ಟ್ರಸ್ಟ್. ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಸಹಾಯ ಹಸ್ತವನ್ನ ಚಾಚಿದ್ದಂತಹ ಟ್ರಸ್ಟ್ ಇದು. ಯಲಹಂಕ ನ್ಯೂಟೌನ್ನ ಅರ್ಕ ಹಾಸ್ಪಿಟಲ್ನಲ್ಲಿ ಆಕ್ಸಿಜನ್ ಖಾಲಿಯಾಗಿ ಇಬ್ಬರು ಸಾವನ್ನಪ್ಪಿದ ಬೆನ್ನಲ್ಲೇ ಇನ್ಸ್ಪೆಕ್ಟರ್ ಸತ್ಯನಾರಾಯಣ್ ಟ್ರಸ್ಟ್ಗೆ ಕರೆ ಮಾಡ್ತಾರೆ. ತಕ್ಷಣ 11 ಆಕ್ಸಿಜನ್ ಸಿಲಿಂಡರ್ನ ವ್ಯವಸ್ಥೆ ಮಾಡುತ್ತೆ ಸೋನು ಸೂದ್ ಟ್ರಸ್ಟ್. 10ಕ್ಕೂ ಹೆಚ್ಚು ಸೋಂಕಿತರಿಗೆ ಕೂಡಲೇ ಆಕ್ಸಿಜನ್ನ ವ್ಯವಸ್ಥೆ ಮಾಡ್ತಾರೆ. 1 ತಾಸಿನಲ್ಲಿ ಆಕ್ಸಿಜನ್ ತಂದಿದ್ದಾರೆ, ಅಷ್ಟರೊಳಗೆ ಇಬ್ಬರು ಮೃತಪಟ್ಟಿದ್ದಾರೆ. ಸಾವಿನ ಸಂಖ್ಯೆ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇತ್ತು, ಆಕ್ಸಿಜನ್ ಪೂರೈಕೆ ಆಗಿಲ್ಲ ಅಂದಿದ್ರೆ. ತಕ್ಷಣವೇ ಸ್ಪಂದಿಸಿದಂತಹ ಸೋನು ಸೂದ್ ಟ್ರಸ್ಟ್ 11 ಆಕ್ಸಿಜನ್ ಸಿಲಿಂಡರ್ ಅನ್ನು ಪೂರೈಸಿದೆ. ಸರ್, ಎಷ್ಟೊತ್ತು ಬಂದ್ರಿ ಸರ್ ನೀವು, ಎಷ್ಟು ಸಿಲಿಂಡರ್ ಸಪ್ಲೈ ಮಾಡಿದ್ರಿ? ನಮಗೆ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಅವ್ರನ್ನ ಫೋನ್ ಬಂದಿದ್ದರು. ಫೋನ್ ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ಬಂದ್ವಿ. 11 ಸಿಲಿಂಡರ್ ಈಗ ಟೋಟಲ್ ಬಂದಿದೆ ನಮ್ಮ 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 ಕಡೆಯಿಂದ, ನಮ್ಮ ಟೀಮ್ ಕಡೆಯಿಂದ. ಈಗ ಮತ್ತೆ ಇನ್ನೊಂದು 15 ಸಿಲಿಂಡರ್ ಬರ್ತಾ ಇದೆ ಅಂತ ಹೇಳಿದ್ದಾರೆ, ಅದು ವೇಟ್ ಮಾಡ್ತಾ ಇದ್ದೀವಿ. ಅದು ಬಂದಾದಮೇಲೆ ಅದೆಲ್ಲ ಮಾಡಿಬಿಟ್ಟು ಹೋಗೋಣ ಅಂತ ಅಲ್ಲೇ ನಿಂತಿದ್ದೀವಿ. ನಿಮ್ಮ ಹೆಸರು ಸರ್? ಹಶ್ಮತ್ ಅಂತ. ಸೋನು ಸೂದ್ ಚಾರಿಟೇಬಲ್ ಟ್ರಸ್ಟ್ ಇಂದ, ಸೂದ್ ಚಾರಿಟಿ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಅಂತ ಇದೆ, ಅದರಿಂದ ನಾವು ಸೋನು ಸೂದ್ ಅವ್ರ ಕಡೆಯಿಂದ ಇಲ್ಲಿ ಬೆಂಗಳೂರಲ್ಲಿ ಒಂದು ಟೀಮ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ. ಸರ್, ಎಷ್ಟೊತ್ತಿಗೆ ಬಂದ್ರಿ ಸರ್? ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಚಾಮರಾಜನಗರದಲ್ಲಿ ನಡೆದಂತಹ ದುರಂತವೇ, ಸಾವಿನ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಾ ಇತ್ತು, ಆದರೆ ತತ್ಕ್ಷಣಕ್ಕೆ ಸೋನು ಸೂದ್ ಟ್ರಸ್ಟ್ ಸ್ಪಂದಿಸಿದೆ, ಆಕ್ಸಿಜನ್ ನ ವ್ಯವಸ್ಥೆ ಮಾಡುತ್ತೆ. ಘಟನೆ ಯಾವ ರೀತಿ ನಡೀತು ಆಸ್ಪತ್ರೆಯಲ್ಲಿ, ಯಾಕೆಂದ್ರೆ ಆಕ್ಸಿಜನ್ ಖಾಲಿ ಆಗ್ತಾ ಇದೆ ಅನ್ನೋ ಸೂಚನೆ ಸಿಕ್ಕಿದ್ರೂ ಕೂಡ ಆಸ್ಪತ್ರೆಯವರು ಅಲರ್ಟ್ ಆಗ್ಲಿಲ್ವಾ ಅಥವಾ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ವಾ? ಶ್ವೇತಾ, ಏನಂತಂದ್ರೆ ಈಗ ನಿಜಕ್ಕೂ ಒಂದು ರೀತಿ ಚಾಮರಾಜನಗರ ಬೆನ್ನಲ್ಲೇ ಕೂಡ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಆಕ್ಸಿಜನ್ ಸಮಸ್ಯೆ ಎದುರಾಗ್ತಾ ಇದೆ. ಯಾಕೆಂದರೆ ನಿನ್ನೆ ರಾತ್ರಿ ಸುಮಾರು 4-5 ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಇದೇ ಸಮಸ್ಯೆ ಎದುರಾಗಿತ್ತು. ಆದರೆ ಬೆಂಗಳೂರಿನ ನ್ಯೂಟನ್ನಲ್ಲಿ, ಯಲಹಂಕ ನ್ಯೂಟನ್ನಲ್ಲಿ ಇರ್ತಕ್ಕಂಥ ಆಸ್ಪತ್ರೆಯಲ್ಲೂ ಕೂಡ ಆಕ್ಸಿಜನ್ ಸಮಸ್ಯೆ ಆಗಿತ್ತು. ಅಂದರೆ ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ ಅವರು ಕೂಡ ಮೊದಲೇ ತಿಳಿಸಿದ್ರು, ರೋಗಿಗಳಿಗೂ ತಿಳಿಸಿದ್ರು, ಜೊತೆಗೆ ಈ ಥರ ಆಕ್ಸಿಜನ್ ಸಮಸ್ಯೆ ಆಗ್ತಿದೆ ಅಂತ ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣೆಗೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಯಾಕೆಂತಂದರೆ ನ್ಯೂಟೌನ್ನ ಸಬ್ ಇನ್ಸ್ಪೆಕ್ಟರ್ ಕೂಡ ಕೂಡಲೇ ಸೋನು ಸೂದ್ ಚಾರಿಟೇಬಲ್ ಟ್ರಸ್ಟ್ಗೂ ಕೂಡ ಕರೆ ಮಾಡಿ ಈ ಥರ ಈ ಸಮಸ್ಯೆ ಆಗಿದೆ, ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಸಮಸ್ಯೆ ಆಗಿದೆ, ಕೂಡಲೇ ಆಕ್ಸಿಜನ್ ಸಿಲಿಂಡರ್ ಬೇಕಾಗಿದೆ ಅನ್ನುವಂಥದ್ದು ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ದುರದೃಷ್ಟವಶಾತ್ ಇಲ್ಲಿ ಆಸ್ಪತ್ರೆಗೆ ಸುಮಾರು 1:30ಕ್ಕೆ ಏನು ಆಕ್ಸಿಜನ್ ತರೋ ವೇಳೆಗೆ
ಬಗ್ಗೆ ಆಗಲೇ ಇಬ್ಬರು ಕೊರೋನಾ ಸೋಂಕಿತ ರೋಗಿಗಳು ಮೃತಪಟ್ಟಿದ್ರು ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ತಕ್ಷಣ ಸುಮಾರು 15 ಕ್ಕೂ ಹೆಚ್ಚು ಏನು ಕೋವಿಡ್ ಸೋಂಕಿತ ರೋಗಿಗಳು ಚಿಕಿತ್ಸೆಯನ್ನು ಪಡೆದುಕೊಳ್ಳತಾ ಇದ್ರು. ಅವರಿಗೆ ಆಕ್ಸಿಜನ್ ಪೂರೈಕೆ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಆದರೆ ಆಸ್ಪತ್ರೆಯ ಅರ್ಕ ಹಾಸ್ಪಿಟಲ್ ನವರು ಕೂಡ ಮೊದಲೇ ತಿಳಿಸಿದ್ರು ಯಾಕೆಂದ್ರೆ ಈ ತರ ಈ ಸಮಸ್ಯೆ ಆಗ್ತಾ ಇದೆ ಅನ್ನುವಂತದ್ದು ಹತ್ತಿರದ ಪೊಲೀಸ್ ಠಾಣೆಗೆ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಇದರ ಆಕ್ಸಿಜನ್ ಸಮಸ್ಯೆ ಆಗ್ತಿದೆ, ಕೂಡಲೇ ನಮಗೆ ಆಕ್ಸಿಜನ್ ವ್ಯವಸ್ಥೆ ಮಾಡುವಂತ ಒಂದು ಕೆಲಸ ಆಗಬೇಕು ಅನ್ನುವಂತದ್ದು. ತಕ್ಷಣ ಅವರು ಪೊಲೀಸ್ನವರು ಕೂಡ ಸ್ಪಂದಿಸಿ ಸೋನು ಸೂದ್ ಅವರ ಚಾರಿಟಬಲ್ ಟ್ರಸ್ಟ್ ಅವರನ್ನು ಸೂರ ಸಂಪರ್ಕಿಸಿ ಆಕ್ಸಿಜನ್ ಪಡೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದ್ರು. ಆದರೆ ದುರದೃಷ್ಟವಶಾತ್ ಏನಂತಂದ್ರೆ ಆಕ್ಸಿಜನ್ ತರುವಂತಹ ಸಂದರ್ಭದಲ್ಲಿ ಸುಮಾರು 12:30 ಇಬ್ಬರು ಕೊರೋನಾ ಸೋಂಕಿತ ರೋಗಿಗಳು ಮೃತಪಟ್ಟಿದ್ದಾರೆ. ಅವರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈಗ ದಿನೇ ದಿನೇ ಈ ರೀತಿ ಬೆಂಗಳೂರಿನಲ್ಲಿ ಆಕ್ಸಿಜನ್ ಸಮಸ್ಯೆ ಉಂಟಾಗ್ತಾ ಇರೋದು ಎಲ್ಲೋ ಒಂದು ಕಡೆ ಕೊರೋನಾ ಸೋಂಕಿತ ರೋಗಿಗಳಿಗೂ ಕೂಡ ಒಂದು ರೀತಿ ಆತಂಕವನ್ನು ಉಂಟು ಮಾಡ್ತಾ ಇದೆ. ಯಾಕೆಂತಂದ್ರೆ ಇದೊಂದೇ ಆಸ್ಪತ್ರೆಯಲ್ಲಿ ಈ ತರ ಸಮಸ್ಯೆ ಆಗಿಲ್ಲ. ರಾತ್ರಿ ಕಳೆದ ಬೆಂಗಳೂರಿನ 4-5 ಆಸ್ಪತ್ರೆಗಳು ಕೂಡ ಆಕ್ಸಿಜನ್ ಸಮಸ್ಯೆ ಉಂಟಾಗಿ ಸಾಕಷ್ಟು ಒಂದು ರೀತಿ ಸಮಸ್ಯೆ ಎದುರಿಸುವಂತಾಗಿತ್ತು. ಆದರೆ ಕೂಡಲೇ ಆಸ್ಪತ್ರೆ ಮತ್ತು ರೋಗಿಗಳ ಸಂಬಂಧಿಕರು ಕೂಡ ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಯಾಕೆಂತಂದ್ರೆ ಈಗಾಗಲೇ ಚಾಮರಾಜನಗರದಲ್ಲೂ ಕೂಡ ಸುಮಾರು 24 ಹೆಚ್ಚು ರೋಗಿಗಳು ಏನು ನಿನ್ನೆ ಆಕ್ಸಿಜನ್ ಸಿಗದೆ ಮೃತಪಟ್ಟಿದ್ರು. ಅದೇ ಒಂದು ಘಟನೆ ಈಗ ಬೆಂಗಳೂರಿನಲ್ಲೂ ಮರುಕಳಿಸ್ತಾ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಉಂಟಾಗ್ತಾ ಇದೆ. ಯಾಕೆಂತಂದ್ರೆ ಈಗಾಗಲೇ ಆಕ್ಸಿಜನ್ ಸಿಗದೆ ಸಾಕಷ್ಟು ರೋಗಿಗಳು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಗಾಗಿ ಸರ್ಕಾರ ಕೂಡ ಒಂದು ರೀತಿ ಸಮರೋಪಾದಿಯಲ್ಲಿ ಕೆಲಸವನ್ನ ಮಾಡಬೇಕಾಗಿದೆ. ಖಾಸಗಿ ಆಸ್ಪತ್ರೆಗಳಿಗೆ ಮತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಕೂಡ ಆಕ್ಸಿಜನ್ ಅನ್ನು ಸರಿಯಾದ ಸಮರ್ಪಕ ರೀತಿಯಲ್ಲಿ ಪೂರೈಕೆ ಮಾಡಬೇಕು ಅನ್ನುವಂಥದ್ದು. ಯಾಕೆಂತಂದ್ರೆ ನಿನ್ನೆ ಒಂದೇ ರಾತ್ರಿಯಲ್ಲಿ ಸುಮಾರು 4-5 ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಆಕ್ಸಿಜನ್ ಸಮಸ್ಯೆ ಉಂಟಾಗಿ ಸಾಕಷ್ಟು ಕೊರೋನಾ ರೋಗಿಗಳಿಗೆ ಒಂದು ರೀತಿ ಆತಂಕ ಉಂಟಾಗಿತ್ತು. ಆದರೆ ದುರದೃಷ್ಟವಶಾತ್ ಏನಂದ್ರೆ ಯಲಹಂಕದ ನ್ಯೂಟನ್ ಏನು ಅರ್ಕ ಆಸ್ಪತ್ರೆಯಲ್ಲಿ ಇಬ್ಬರು ಕೊರೋನಾ ರೋಗಿಗಳು ಆಕ್ಸಿಜನ್ ಸಿಗದೆ ಮೃತಪಟ್ಟಿರುವಂಥದ್ದು ಈಗ ಬೆಳಕಿಗೆ ಬಂದಿರುವಂಥದ್ದು. ಶ್ವೇತಾ, ಓಕೆ, ಪರಿಸ್ಥಿತಿ ಈಗಲೇ ಹೀಗೆ ಅಂದ್ರೆ ಮುಂದಿನ ದಿನಗಳು ಇನ್ನಷ್ಟು ಭೀಕರವಾಗಿರುತ್ತೆ ಅಂತ ತಜ್ಞರು ಈಗ ಸೂಚನೆ ಕೊಟ್ಟಿದ್ದಾರೆ. ಈಗಲೇ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಸಿಗ್ತಾ ಇಲ್ಲ, ಹಾಗಾದ್ರೆ ಮುಂದೆ ಹೇಗೆ ಅನ್ನೋ ಭಯ ಕೂಡ ಜನರಲ್ಲಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ತಾ ಇದೆ? ಯಾಕಂದ್ರೆ ಆಕ್ಸಿಜನ್ ಸಮಸ್ಯೆ ಆಗದೆ ಇರೋ ರೀತಿ ನೋಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ, ಬರೀ ಹೇಳಿಕೆ ಮಾತ್ರನ? ಶ್ವೇತಾ, ಏನಂತಂದ್ರೆ ಈಗಾಗಲೇ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ಅವರು ಕೂಡ ಕಳೆದ 3-4 ದಿನಗಳಿಂದ ಒಂದು ಮಾತನ್ನ ಹೇಳಿದರು. ಯಾಕೆಂತಂದ್ರೆ ರಾಜ್ಯದಲ್ಲಿ ಈಗಾಗಲೇ ಆಕ್ಸಿಜನ್ ಸಮಸ್ಯೆ ಸಾಕಷ್ಟು ಎದುರಾಗ್ತಾ ಇದೆ. ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಸುಮಾರು 800 ಮೆಟ್ರಿಕ್ ಟನ್ ಅಷ್ಟು ಆಕ್ಸಿಜನ್ ಪೂರೈಕೆ ಮಾಡ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಕೊಡ್ತಾ ಇದೆ. ಇದ್ರ ಜೊತೆಗೆ ರಾಜ್ಯದಲ್ಲಿ 700 ಮೆಟ್ರಿಕ್ ಟನ್ ಆಕ್ಸಿಜನ್ ಪೂರೈಕೆ ಮಾಡುವಂಥ ಒಂದು ಸಾಮರ್ಥ್ಯ ಇದೆ. ಹೀಗಾಗಿ 1,300 ಮೆಟ್ರಿಕ್ ಟನ್ ಆಕ್ಸಿಜನ್ ಬೇಕಾಗುತ್ತೆ ಅನ್ನುವಂಥದ್ದು. ಯಾಕೆಂತಂದ್ರೆ ಮೇ ಮಧ್ಯಭಾಗದಲ್ಲಿ ಕೊರೋನಾ ಸೋಂಕಿತ ಪ್ರಕರಣಗಳು ಜಾಸ್ತಿ ಆಗುತ್ತೆ ಮತ್ತು ಏರಿಕೆ ಆಗುತ್ತೆ. ಹೀಗಾಗಿ ಸಾವಿನ ಪ್ರಮಾಣ ಕೂಡ ಹೆಚ್ಚಾಗುವಂತಹ ಒಂದು ಸಾಧ್ಯತೆ ಇದೆ. ಹೀಗಾಗಿ ಸುಮಾರು 1,400 ಮೆಟ್ರಿಕ್ ಟನ್ ಆಕ್ಸಿಜನ್ ಪ್ರತಿದಿನ ಈ ಬೆಂಗಳೂರು ನಗರ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಬೇಕಾಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಅದರ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಸುಮಾರು 800 ಮೆಟ್ರಿಕ್ ಟನ್ ಆಕ್ಸಿಜನನ್ನು ಪೂರೈಕೆ ಮಾಡುತ್ತೆ ಅನ್ನುವಂಥದ್ದು. ಆದರೆ ಇದುವರೆಗೂ ಕೂಡ ಕೆಲಸಗಳು ಆಗ್ತಾ ಇಲ್ಲ ಅನ್ನುವಂಥ ಒಂದು ಮಾತನ್ನು ಬೇಸರವನ್ನು ವ್ಯಕ್ತಪಡಿಸಿದರು. ಜೊತೆಗೆ ಈ ಒಂದು ಆಕ್ಸಿಜನನ್ನು ಪೂರೈಕೆ ಮಾಡುವಂಥ ಖಾಸಗಿ ಆಸ್ಪತ್ರೆಗಳಿರ್ಬೋದು ಮತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಪೂರೈಕೆ ಮಾಡುವಂಥ ಒಂದು ಚೈನ್ ಲಿಂಕ್ ಏನಿದೆ ಅದು ಸಮರ್ಪಕ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಪೂರೈಕೆ ಆಗಬೇಕು ಮತ್ತು ಇದನ್ನು ನೋಡಿಕೊಳ್ಳುವಂಥ ಒಂದು ಮಾನಿಟರಿಂಗನ್ನು ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ನಿರ್ವಹಿಸಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಇದ್ಯಾವುದು ಕೂಡ ಆಗ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಒಂದು ಬೇಸರವನ್ನು ಕೂಡ ಅವರು ವ್ಯಕ್ತಪಡಿಸಿದರು. ಹೀಗಾಗಿ ಸಾಕಷ್ಟು ಮುಂದಿನ ದಿನಗಳಲ್ಲಿ ಇದು ಹೀಗೆ ಮುಂದುವರೆದ್ರೆ ಮತ್ತಷ್ಟು ಸಾವು ನೋವುಗಳ ಪ್ರಕರಣಗಳು ಹೆಚ್ಚಾಗುವಂಥ ಒಂದು ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಶ್ವೇತಾ, ಥ್ಯಾಂಕ್ ಯು ನಂದೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.